ಅರ್ಹರೆಂದು ಕಂಡುಬಂದ ಬಿಪಿಎಲ್ ಕಾರ್ಡ್ದಾರರನ್ನು ಎಪಿಎಲ್ಗೆ ಸೇರಿಸಲಾಗಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಅನರ್ಹ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಲು ಕ್ರಮ ವಹಿಸಲಾಗಿದೆ. ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಮತ್ತು ಆದೇಶವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿಲ್ಲ. ಅನರ್ಹರು ಇರಬಹುದು ಎಂಬ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ. ಬಿಪಿಎಲ್ಗೆ ಅರ್ಹರಲ್ಲದವರನ್ನು ಎಪಿಎಲ್ಗೆ ಸೇರಿಸಲಾಗಿದೆ. ಆದಾಯ ತೆರಿಗೆ ಇಲಾಖೆಯಿಂದ ಪಡೆದ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಪಾವತಿದಾರರು ಎಂದು ಕಂಡುಬಂದವರನ್ನು ಪರಿಶೀಲಿಸಿ ಅನರ್ಹರೆಂದು ಕಂಡುಬಂದಿರುವ ಅಂದರೆ ಬಿಪಿಎಲ್ಗೆ ಅನರ್ಹರೆಂದು ಕಂಡುಬಂದಿರುವ ಪ್ರಕರಣಗಳನ್ನು ಅಂತಹ ಕಾರ್ಡ್ಗಳನ್ನು ಎಪಿಎಲ್ಗೆ ಸೇರಿಸಲಾಗಿದೆ. ಸರ್ಕಾರಿ ನೌಕರರ ಪಡಿತರ ಚೀಟಿ ಪಡೆದಿರುವ ಮಾಹಿತಿಯನ್ನು ಪಡೆದು ಪರಿಶೀಲಿಸಿ ಬಿಪಿಎಲ್ಗೆ ಅನರ್ಹರೆಂದು ಕಂಡುಬಂದಿರುವ ಕಾರ್ಡ್ಗಳನ್ನು ಎಪಿಎಲ್ಗೆ ಸೇರಿಸಲಾಗಿದೆ. ಬಿಪಿಎಲ್ಗೆ ಅರ್ಹರಿದ್ದು ಅಂಥವರನ್ನು ಬಿಪಿಎಲ್ಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು ಬಿಪಿಎಲ್ ಕಾರ್ಡ್ಗಳಾಗಿ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಬಿಪಿಎಲ್ಗೆ ಅರ್ಹರಿದ್ದು ಅಂಥವರನ್ನು ಎಪಿಎಲ್ಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು ಬಿಪಿಎಲ್ ಕಾರ್ಡ್ಗಳಿಗೆ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ. ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಚಿವ ಮುನಿಯಪ್ಪ ಅವರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಕಾಪಿ ಕೊಡ್ತೀನಿ ಪೂರ್ತಿ, ನಾನು ಹೇಳಿದ ಮೇಲೆ ನೀವು ಪ್ರಶ್ನೆ ಕೇಳ. ಅಲ್ಲ, ಈ ಪೇಪರ್ ಇದೇ ಸೇಮ್ ಕಾಪಿ ನಿಮಗೆ ಕೊಡ್ತೀವಿ. ಮಾಡ್ತೀನಿ. ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂಗೆ 98,473, ಸರ್ಕಾರಿ ಕೆಲಸದಲ್ಲಿರೋರು 4,036, ಒಟ್ಟಾರೆ 102,509. ಈ ಒಟ್ಟು ಕಾರ್ಡ್ಗಳು, ಕಾರ್ಡ್ದಾರರು ಹೇಳ್ತೀನಿ ಇದನ್ನು, ಇವರು ರದ್ದು ಮಾಡುವುದನ್ನು ತೀರ್ಮಾನ ಮಾಡಿದ್ದೇವೆ. ಇದರಲ್ಲಿ ಅಮಾನತುಗೊಂಡಿರುವ ಕಾರ್ಡ್ಗಳ ಸಂಖ್ಯೆ 8,647 ಮಾತ್ರ. ಕೆಲವು ಕಾರ್ಡ್ಗಳು ಅಂದರೆ 59,370 ಎಪಿಎಲ್ಗೆ ಪರಿವರ್ತನೆ ಮಾಡಿದ್ದೇವೆ. ಅದರಲ್ಲಿ ಕೂಡ ರಿಟೈನ್ ಮಾಡಿದ್ದೀವಿ. 16,806 ಕಾರ್ಡನ್ನು ಬಿಪಿಎಲ್ ಆಗಿ ಉಳಿಸಿಕೊಂಡಿದ್ದೇವೆ. ಇದು ಟೋಟಲ್ ಮಾಹಿತಿ. ಇದರಲ್ಲಿ ನಿಮಗೆ ಮತ್ತೆ ಇನ್ನೊಂದು ಸಾರಿ ಹೇಳ್ತೀನಿ, 102,509 ಕಾರ್ಡು, ಮೊದಲನೇದು ಇನ್ಕಮ್ ಟ್ಯಾಕ್ಸು 98,473, ಎರಡನೆಯದು ಸರ್ಕಾರಿ ಕೆಲಸದಲ್ಲಿರೋ 4,036. ಇದು ಒಟ್ಟು 102,509 ಕಾರ್ಡ್ ಬಗ್ಗೆ ಮಾತ್ರ ಪರಿಷ್ಕರಣೆ. ಇನ್ನು ಉಳಿದ ಎಲ್ಲ ಕಾರ್ಡ್ಗಳು, ಎಷ್ಟು ಕಾರ್ಡ್ ಇದೆ ಗೊತ್ತಾ ಒಟ್ಟಿಗೆ? ಅಂತ್ಯೋದಯ ಅನ್ನ ಯೋಜನೆ 10,68,028, ಬಿಪಿಎಲ್ ಕಾರ್ಡ್ಗಳು 1,02,044,435, ಒಟ್ಟು 1,13,412,463. ರಾಜ್ಯ ಸರ್ಕಾರ ಕೊಟ್ಟಿರೋ ಬಿಪಿಎಲ್ ಕಾರ್ಡ್ಗಳು 11,84,625. ಒಟ್ಟು ಕೇಂದ್ರ ಮತ್ತು ರಾಜ್ಯ ಮತ್ತು ಅಂತ್ಯೋದಯ ಒಟ್ಟಿಗೆ ಸೇರಿ 1,01,24,97,088 ಕಾರ್ಡ್ಗಳು. ರಾಜ್ಯದ ಆದ್ಯತೆಯರ ಕುಟುಂಬಗಳೆಂದರೆ ಎ ಪಿ ಎಲ್ ಕಾರ್ಡ್ಗಳು 25,62,343,
ಇದೆಲ್ಲ ಮಾಹಿತಿ ನಿಮಗೆ ಪೇಪರ್ ಕೊಡ್ತೀವಿ. ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಈ ಕಾರ್ಡ್ಗಳ ಸಂಖ್ಯೆ ಎಷ್ಟಿದೆ ಅಂದರೆ 1,50,59,431 ಇದೆ. ಇದರಲ್ಲಿ ಪರಿಷ್ಕರಣೆ ಮಾಡಿರೋದು 1,02,509 ಮಾತ್ರ ನಾವು ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿದ್ದೀವಿ. ಅದು ಬಿಟ್ಟು ಉಳಿದ ಎಲ್ಲ ಕಾರ್ಡ್ಗಳು ಕೂಡ ಯಥಾಸ್ಥಿತಿ ಮುಂದುವರಿಯುತ್ತವೆ. 1,02,509 ಎಲ್ಲ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಇದು ವಾಸ್ತವಾಂಶ ನಿಮ್ಗೆ ಹೇಳ್ತೀವಿ. ಈ ಎಲ್ಲ ಮಾಹಿತಿ ಏನು ನನಗೆ ಕಾಪಿ ಮಾಡಿದ್ದೀವಿ ಅದೆಲ್ಲ ನಿಮಗೆ ಕಾಪಿ ಕೊಡ್ತೀವಿ. ಕೊಡ್ತೀವಪ್ಪ, ನಾವು ಹಂಗೆ ಸಮಾಧಾನ ನಿಮ್ಗೆ ಏನೇ ಆಯ್ತಾನೆ ಅಣ್ಣ, ಕೊಡ್ತೀವ. ಕೊಡಕ್ಕೆ ಬಂದಿದ್ವಿ ಅಣ್ಣ, ಕೊಡಕ್ಕೆ ಬಂದಿದ್ದೀವಿ. ಆಮೇಲೆ ಇನ್ನು ಮಾತಾಡ್ತಾ ಇದ್ದೀನಿ, ಹೇಳಿ. ಕೊಡ್ತೀವಿ, ಕೊಡ್ತೀವಿ, ಕೊಡ್ತೀವಿ. ಕೊಡ್ತೀವಿ, ಎಲ್ಲ ಲೆಕ್ಕಾಚಾರ ಮಾಡಿದ್ದೀನಿ. ಹೌದು, ಈಗ ಇಲ್ಲ. ಈಗ ಈ ಕಾನೂನನ್ನು ತಂದವರು ಕರ್ನಾಟಕ ರಾಜ್ಯದಲ್ಲಿ ಆಹಾರ ಭದ್ರತಾ ಕಾಯ್ದೆಯನ್ನು ಮೊಟ್ಟ ಮೊದಲು ಭಾರತ ಸರ್ಕಾರದಲ್ಲಿ UPA ಸರ್ಕಾರ, ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು 2013 ಈ ಭದ್ರತಾ ಕಾಯ್ದೆಯನ್ನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿಗೆ ತಂದರು. ಕರ್ನಾಟಕದಲ್ಲಿ ಆಗುತ್ತಾನೆ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ವಹಿಸಿಕೊಂಡಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಈ ಕಾಯ್ದೆಯನ್ನು ಜಾರಿ ಮಾಡಿ ಅನ್ನಭಾಗ್ಯವನ್ನು ಈ ಜನರ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ತೀರ್ಮಾನವನ್ನು ಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಅಂತ ತಮ್ಮ ಗಮನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಮೊದಲನೇ ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಜಾರಿ ಮಾಡಿದಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಾದ ಮೇಲೆ ಕೇಂದ್ರ ಸರ್ಕಾರದಲ್ಲಿ 3 ರೂಪಾಯಿ ಅಂತ ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡಿದರು. ತದನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನು 30 ಕೊಡೋದಂತ ತೀರ್ಮಾನ ಮಾಡಿದ್ದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು. ಯಡಿಯೂರಪ್ಪನವರು ಜವಾಬ್ದಾರಿಗೆ ಬಂದ ಮೇಲೆ ತದನಂತರ ನಾವು 7 KGವರೆಗೂ ಕೊಡ್ತಿದ್ದಂಥವ್ರನ್ನ 5 KGಗೆ ಇಳಿಸಿದರು. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ 7 KG ಅಕ್ಕಿಯನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಕೊಡುವಂಥ ಸಂದರ್ಭದಲ್ಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು 5 KGಗೆ ಉಳಿಸಿದರು. ನಿನ್ನೆಯ ಬಿಡುಗಡೆ ಮಾಡಿದ ಕೇಂದ್ರ ಆಹಾರ ಇಲಾಖೆ ಪತ್ರಿಕಾ ವರದಿಯಂತೆ ಕೇಂದ್ರ ಸರ್ಕಾರ ದೇಶವ್ಯಾಪ್ತಿ 5.8 ಕೋಟಿ ಅನರ್ಹ BPL ಕಾರ್ಡ್ಗಳನ್ನು ರದ್ದುಪಡಿಸಲು ಕ್ರಮ ಕೈಗೊಂಡಿರುವುದು ತಮ್ಮ ಗಮನಕ್ಕೆ ಬಂದಿದೆ. ಅಂದರೆ ದೇಶದಲ್ಲಿ, ಭಾರತ ದೇಶದಲ್ಲಿ ಇಂಥ ವ್ಯವಸ್ಥೆ ಕಾರ್ಡ್ಗಳನ್ನು APL ಅಂಥವರು ಕೂಡ BPL ಇರೋದು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿದ್ದಾರೆ ಅಂತ ಕೇಂದ್ರ ಸರ್ಕಾರ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ದಾಖಲೆಯನ್ನು ಕೊಟ್ಟಿದ್ದಾರೆ. 5.8 ಕೋಟಿ ಅಲ್ಲಿ ಇದ್ದಾರೆ. ಒಟ್ಟಾರೆ ಫಾಲೋ ಮಾಡಲು ಕೂಡ ಕೆಲವೊಂದು ಲೂಪ್ ಹೋಲ್ಸ್ಗಳು ಕಂಡು ಬರ್ತಾ ಇದೆ, ಯಾಕೆಂದ್ರೆ ಬಹಳಷ್ಟು ಕೇಸ್ ಸ್ಟಡೀಸ್ಗಳಲ್ಲಿ ಕೂಡ ಕೆಲವೊಂದು ಕಡೆ ವೃದ್ಧರು ಇಬ್ಬರು ಇರ್ತಾರೆ, ಅವ್ರದ್ದು ಕೂಡ ರದ್ದಾಗಿರುತ್ತೆ ಅಂತ. ಆ ರೀತಿ ಪ್ರಮಾದ ಹಾಗೇ ಇಲ್ವಾ ಅಥವಾ ಆಗಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಯಾವುದು ಪ್ರಮಾದ ಆಗಿಲ್ಲ, ಯಥಾಸ್ಥಿತಿ. ಹೋದ ತಿಂಗಳು ಇದು 1-1.5 ತಿಂಗಳು 2-3 ತಿಂಗಳಿಂದ ನಡೆದಿದೆ. 1 ತಿಂಗಳಿಂದ ಈಚೆ ನಾವು ಈ ಕಾರ್ಡ್ಗಳನ್ನು APL ಕನ್ವರ್ಟ್ ಮಾಡುವಂಥದ್ದು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಅದರಲ್ಲಿ ಕೆಲವು ಲೋಪದೋಷಗಳಿದೆ ಅನ್ನೋದನ್ನು ಗಮನಕ್ಕೆ ಬಂದಿದೆ. ವಾಸ್ತವಾಂಶ ಮಾತಾಡ್ತೀನಿ, ಅದನ್ನು ಮತ್ತೆ ಪರಿಷ್ಕರಣೆ ಮಾಡೋವರೆಗೂ ಕೂಡ ಇದು ಯಥಾಸ್ಥಿತಿ, ಹಿಂದೆ ಯಾವ ರೀತಿ ಇತ್ತೋ ನಡೀತದೆ. ನೀವು ಕೂಡ ಅರ್ಥ ಮಾಡಿ ಹೇಳಕ್ಕೆ ಬಿಟ್ರೆ ಹೇಗೆ? ನಾನು ಹೇಳ್ತಾ ಇದ್ದೀನಿ, ನಾನು ನಿಲ್ಲಿಸಿಲ್ಲ, ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ. ಕೇಳ್ತಿದ್ರೆ ಏನು ಮಾಡೋಕ್ಕಾಗಲ್ಲ. ಅಲ್ಲಪ್ಪ, ಈಗ ಅರ್ಥ ಮಾಡ್ಕೊಳ್ಳಿ. ಯಾವುದೇ ದೇಶದಲ್ಲಿ ಆ ಜನಸಂಖ್ಯೆ ಆಧಾರದ ಮೇಲೆ ನೋಡಿದಾಗ
ತಮಿಳ್ನಾಡು ತಗೊಳ್ಳಿ, ಕೇರಳ ತಗೊಳ್ಳಿ, ತೆಲಂಗಾಣ ತಗೊಳ್ಳಿ, ಆಂಧ್ರ ಪ್ರದೇಶ ತಗೊಳ್ಳಿ, 50%ಗಿಂತ ಮೇಲೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ಮಾಹಿತಿ ಪ್ರಕಾರ 66% ಇದ್ದಾರೆ ಅಂತ ನಾನು ದಾಖಲೆ ಸಮೇತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾರತ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಅತಿ ಹೆಚ್ಚು ಆದಾಯ ತೆರಿಗೆ ಕೊಡೋದು ಕರ್ನಾಟಕ ರಾಜ್ಯ. ಅಂದಮೇಲೆ ಕರ್ನಾಟಕ ರಾಜ್ಯದ ನಾಗರಿಕತೆ ಆಗಲಿ, ಜನರ ಆರ್ಥಿಕ ಪರಿಸ್ಥಿತಿ ಆಗಲಿ, ದಕ್ಷಿಣ ರಾಜ್ಯಗಳಲ್ಲಿ ಅಥವಾ ಭಾರತ ದೇಶದಲ್ಲಿ ಎರಡನೆಯಷ್ಟು ಆರ್ಥಿಕವಾಗಿ ಸಫಲವಾಗಿರುವಂಥದ್ದು ಮತ್ತು ಸಮೃದ್ಧಿಯಾಗಿರೋದು ಅಂಥದ್ದನ್ನು ದಾಖಲೆ ಹೇಳ್ತವೆ. ಆದ್ದರಿಂದ ನಾವು ಪರಿಷ್ಕರಣೆ ಮಾಡಲೇಬೇಕು ಅಂತೇಳಿ ಪ್ರಯತ್ನ ಮಾಡಿದೆ. ಪರಿಷ್ಕರಣೆ ಮಾಡುವಂಥ ಕಾಲದಲ್ಲಿ ಕೆಲವು BPL ಕಾರ್ಡ್ಗಳು APLಗೆ ಹೋಗಿರ್ಬೋದು ಅಂತ ಸಂಶಯ ಬಂದಿದ್ದಕ್ಕೆ ಮತ್ತೆ ನಾವು ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಯಥಾಸ್ಥಿತಿಗೆ ತಂದು ಆಮೇಲೆ ಚಿಂತನೆ ಮಾಡ್ತೀವಿ. ಈಗ ಪಾನ್ ಕಾರ್ಡು ಅನ್ನೋದು ಒಂದು ವಿಷಯ ಬಂತು, ಅದರಲ್ಲಿ ಅವರು ಫೈನ್ ಕಟ್ಟಿದ್ದಾರೆ. ಆ ಫೈನ್ ಕಟ್ಟಿರೋದನ್ನ ಏನು ಮಾಡಿದೆ, ಇದನ್ನು ಲೆಕ್ಕಾಚಾರ ಮಾಡುವಾಗ ಇನ್ಕಮ್ ಟ್ಯಾಕ್ಸ್ ಫೈನ್ ಕಟ್ಟಿದ್ದಾರೆ ಅಂದರೆ ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ ಅನ್ನೋ ಒಂದು ವಾತಾವರಣದಲ್ಲಿ ಇದಾಗಿದೆ ಫ್ಯಾಕ್ಟ್. ಅಲ್ಲ, ಅವ್ರದ್ದಲ್ಲ, ಅದು ಫಾಲ್ಟ್ ಅಲ್ಲ ನಡಿ, ರಿಪೋರ್ಟು ಇನ್ಕಮ್ ಟ್ಯಾಕ್ಸ್ ರಿಪೋರ್ಟ್ ಮೇಲೆ ಮಾಡಿದ್ದಾರೆ. ಅಲ್ಲಿ BPL ಅವರು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಇದನ್ನು ರದ್ದು ಮಾಡಿದ್ದೀವಿ. ಇವತ್ತು ಅದಿಲ್ಲ, 5% ಕೂಡ ಇಲ್ಲ. ಇದು ನಿಧಾನವಾಗಿ ಅರ್ಥ ಆಗ್ತದೆ. ಯಾರು ಇವತ್ತು ಪೇಪರ್ ಮುಂದೆ ನ್ಯೂಸ್ ಮುಂದೆ ಬಂದಿದ್ದಾರಲ್ಲ, 5% ಕೂಡ ಇಲ್ಲ. ಓಕೆ, ಅವರಿಗೆ ಅಕ್ಕಿ ಸಿಕ್ಕಿಲ್ಲ, ಅವರ ಅರ್ಹರೇ ಇದ್ದಾರೆ, ಅರ್ಹರೇ ಇದ್ದು ಅವರಿಗೆ ನಿಲ್ಲಿಸಿರೋದಕ್ಕೆ ಅವ್ರು ಬಂದಿದ್ದಾರೆ. ಅದು ಯಾವ ವೈಫಲ್ಯ, ನಾನೇ ಹೇಳಿದ್ನಲ್ಲ, ಪಾನ್ ಕಾರ್ಡ್ ಅನ್ನೋ ವಿಷಯದಲ್ಲಿ ಇನ್ಕಮ್ ಟ್ಯಾಕ್ಸ್ಗೂ ಪಾನ್ ಕಾರ್ಡಲ್ಲಿ ಫೈನ್ ಕಟ್ಟಿರೋದಕ್ಕೆ ಡಿಫರೆನ್ಸ್ ಇಲ್ಲದ ಕಾರಣ ಇದಾಗಿದೆ. ಬಿಟ್ಟರೆ ಅಧಿಕಾರಿಗಳಲ್ಲಿ ಯಾವುದು ಕೂಡ ಗೊಂದಲ ಇಲ್ಲ, ಅವ್ರು ಯಾವುದು ತಪ್ಪು ಮಾಡಿಲ್ಲ. ಈ ಮಾನದಂಡಗಳು ಈ ಮಾನದಂಡಗಳು ಗೈಡ್ಲೈನ್ಸ್ ಏನು ಕೇಂದ್ರ ಸರ್ಕಾರ ನಮ್ಗೆ ಆದೇಶ ಕೊಟ್ಟಿದೆ ಅದನ್ನೇ ಅನುಸರಿಸ್ತೀವಿ. ಇವತ್ತು ಕೇಂದ್ರ ಸರ್ಕಾರ ಏನು ಗೈಡ್ಲೈನ್ಸು ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳು ಕೊಟ್ಟಿದೆ ಅದನ್ನು ಅನ್ವಯಿಸೇ ಮಾಡಿರೋದು. ಆ ಬಿಲೋ ಪಾವರ್ಟಿ ಲೈನಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲಿ ಏನಾಗಿರೋದು, ಬಿಲೋ ಪಾವರ್ಟಿ ಲೈನ್ ಇರೋ 1% 2% APLಗೆ ಹೋಗಿರೋದಕ್ಕೆ ಗೊಂದಲ ಆಗಿದೆ. ಬಟ್ ಎಲ್ಲ APLಗೆ ಆಗಿರೋದನ್ನು ಕೂಡ ಕರೆಕ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಇವತ್ತಿನ ಒಂದು ನಿರ್ಣಯ ತೆಗೆದುಕೊಂಡಿದ್ವಿ, ಇದನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡೋದಕ್ಕೆ ಸಮಯ ಬೇಕಾಗ್ತದೆ. ಈಚ್ ಆ್ಯಂಡ್ ಎವರಿ ಕಾರ್ಡ್ ಫಿಸಿಕಲಿ ನೋಡಬೇಕು, ಗ್ರಾಮ ಪಂಚಾಯತಿಗೆ ಹೋಗಬೇಕು, PDO ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಬೇಕು, ರೆವಿನ್ಯೂ ಇನ್ಸ್ಪೆಕ್ಟರ್ ಬೇಕು, ವಿಲೇಜ್ ಅಕೌಂಟೆಂಟ್ ಬೇಕು. ಒಂದು ಬೂತಲ್ಲಿ ಅಥವಾ ಒಂದು PDSಅಲ್ಲಿ ಒಂದು 10 ಕಾರ್ಡು ಬಂತಂದರೆ ಆ ಜಾಗಕ್ಕೆ ಇವರೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹೋಗಿ ಪರಿಷ್ಕರಣೆ ಮಾಡುವಂಥದ್ದು ಆಗಬೇಕಾಗ್ತದೆ. ಆದ್ದರಿಂದ ಇದನ್ನು ಮಾಡುವಂಥದ್ದಕ್ಕೆ ಹೇಳ್ತೀನಿ. ಮಾನದಂಡಗಳು ಗೊತ್ತಿದೆ, ಮಾನದಂಡ ಈಗ ಸದ್ಯಕ್ಕೆ ಮಾಡಲ್ಲ, ಈಗೆಲ್ಲ ವಾಪಸ್ ಮಾಡಿದ್ವಿ. ಯಾರು BPL ಕಾರ್ಡ್ ಕೆಳಗಡೆ ಬರೋರು, APL ಕಾರ್ಡ್ ಯಾರ್ಯಾರಿದ್ದರೆ ಅವ್ರು ಅಲ್ಲಲ್ಲೇ ಇರ್ತಾರೆ, ಯಾರಿಗೂ ಡಿಸ್ಟರ್ಬ್ ಇಲ್ಲ. ಯಾರು ಅಕ್ಕಿ BPL ಕಾರ್ಡ್ ಕೆಳಗಡೆ ತಗೊಳ್ತಾ ಇದ್ರು ಅವರೆಲ್ರಿಗೂ ಒಂದು ವಾರದಲ್ಲಿ, ಯಾರದು ನಿಂತಿದೆ ಅವ್ರಿಗೆಲ್ಲ ಒಂದು ವಾರದಲ್ಲಿ ಎಲ್ಲ ಪರಿಷ್ಕರಣೆ ಮಾಡಿ ಅದು ಲಾಗಿನ್ಗೆ ಬರಬೇಕು. ಲಾಗಿನ್ಗೆ ಬರ್ತದೆ, ಒಂದು ವಾರ ಆದಮೇಲೆ ಅವ್ರಿಗೂ ಅಕ್ಕಿ ಕೊಡ್ತೀವಿ. ಥ್ಯಾಂಕ್ ಯು. ಸರ್,
ಒಬ್ಬರಿಗೂ ತೊಂದರೆ ಆಗಿದ್ರಲ್ಲ, ಅವ್ರ ಆಲ್ಟರ್ನೇಟ್ ಏನಾದರೂ ತಕ್ಷಣ ಮಾಡ್ಕೊಡ್ತೀರೋ ಅಥವಾ ಕಾರ್ಡ್ ಅವ್ರು ರೆಡಿ ಆಗಬೇಕು ಕೂಡ ಅವ್ರು ಹಂಗೆ ಇರಲ್ಲಪ್ಪ. ಸೆವೆನ್ ಡೇಸಲ್ಲಿ ನಾವು ಮಾಡಿ ಅವ್ರಿಗೆ ಅಕ್ಕಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಲ್ಲ, ಸ್ವಾಗತ ಮಾಡ್ರಿ. ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸ್ ಸರ್ಕಾರಿ ನೌಕರದವ್ರು ಬಿಟ್ಟರೆ ಇನ್ನೆಲ್ಲ ಯಥಾಸ್ಥಿತಿ ಎರಡು ತಿಂಗಳಿತಿ ಏನಿತ್ತೆ ಅದೇ ಥರ ನಡೀತದೆ. ಥ್ಯಾಂಕ್ ಯು. ಕಾರ್ಡ್ ಇಲ್ಲ ಅನಂತ್, ಓಟ್ ಹಾಕಿದವ್ರಿಗೂ ಹಾಕಿರೋರ್ಗು ಎಲ್ಲ ಕೊಡ್ತೀವಪ್ಪ. ಸರ್ಕಾರ ನಡೆಸೋವಾಗ ಓಟ್ ಹಾಕಿರೋರ್ಗೆ ಮಾತ್ರ ಕೊಡೋಕ್ಕಾಗಲ್ಲ, ಬಡತನ ರೇಖೆಯಲ್ಲಿ ಬರೋ ಎಲ್ಲ ಜನ ಓಟು ಹಾಕೋಕ್ಕೂ ಆಗಲ್ಲ. ಓಟ್ ಸಬ್ಜೆಕ್ಟೇ ಇಲ್ಲ ಇಲ್ಲಿ. ಇಲ್ಲಿ ವಿಷಯ ಯಾರು ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅವರೆಲ್ಲರಿಗೂ ಕೊಡೋದು ಸರ್ಕಾರದ ಬದ್ಧತೆ. ಆ ಕೆಲಸವನ್ನು ಮಾಡಿದ್ದೆ. ನಿಮ್ಮ ತಂತ್ರಾಂಶದಲ್ಲಿ 2-3 ಹೆಕ್ಟೇರ್ಗಿಂತ ಮುಂಚೆ ಜಾಸ್ತಿ ಇದ್ದವ್ರದ್ದೆಲ್ಲರೂ APL ಕಾರ್ಡ್ ಕನ್ವರ್ಟ್ ಆ ಸಬ್ಜೆಕ್ಟ್ ಈಗಿಲ್ಲ. ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಅಲ್ಲ, ಈಗ ತಗೊಂಡಿಲ್ಲ ನಾವು, ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ಇಬ್ಬರೇ ಎರಡೇ ಗಣನೀಯ ಈಗ ಎರಡೇ ಗಮನಕ್ಕೆ ತಗೊಂಡಿರೋದು. ಒಂದು, ಸರ್ಕಾರಿ ನೌಕರರಿದ್ದಾರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನ್ಯಾಚುರಲ್ಲಾಗಿ ಜಾಸ್ತಿ ಇರ್ತದೆ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿದ್ದಾರೆ ಅದು ನ್ಯಾಚುರಲ್ಲಾಗಿ ದಾಖಲೆ ಇದೆ. ಅವು ಬಿಟ್ಟು ಬೇರೆ ಇದ್ರನ್ನಿಲ್ಲ. ಯಾರು ಅರ್ಜಿ ಕೊಡೋಷ್ಟಿಲ್ಲ. ಒಂದು ವಾರದಲ್ಲಿ ಸೆಟಲ್ಮೆಂಟ್ ಮಾಡಿ ನಮ್ಮ ಕಮಿಷನರ್ ಆಗಲಿ ಸೆಕ್ರೆಟರಿ ಹೇಳ್ತಾರೆ. ರೆಸ್ಟೋರ್ ಮಾಡ್ತೀವಿ. ಅಲ್ಲಲ್ಲ, ರೆಸ್ಟೋರ್ ಮಾಡಿರೋದು BPL ಹೋಲ್ಡರ್ಸ್ ಹ್ಯಾಂಗ ಗೊತ್ತಾಗಬೇಕು ಅಂತ ಅವ್ರು ಕೇಳೋದು. ಹೇಳ್ತೀನಪ್ಪ, ನೀವು ಬರಬೇಕಾಗಿಲ್ಲ. ನೀವು ಎಲ್ಲಿ ಅಕ್ಕಿ ತಗೊಂಡಿದ್ರು ಅಲ್ಲಿ ವಾರ ಆದ್ಮೇಲೆ ಹೋದ್ರೆ ಅಕ್ಕಿ ಕೊಡ್ತಾರೆ. ಎಲ್ಲಿ ಬರಬೇಕಾಗಿಲ್ಲ, ಅದೇ ಕಾರ್ಡ್ ತಗೊಂಡು ಹೋಗ್ಬೇಕು ಅಷ್ಟೇ. ಹಳೆ ಕಾರ್ಡೇ ತಗೊಂಡು ಹೋಗ್ಬೇಕು, ಅಲ್ಲೇ ಹೋಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಮಾನದಂಡಗಳು ಬಿಟ್ಬಿಡ್ರಿ, ಯಾವ ಮಾನದಂಡ ಸದ್ಯಕ್ಕಿಲ್ಲ. ಈಗ ಎರಡೇ, ಆ ಇಬ್ಬರಿಗೆ ನಿಲ್ಸಿದ್ದೀವಿ, ಮಿಕ್ಕಿದ್ದ ಆಮೇಲೆ ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ಅದ್ರ ಬಗ್ಗೆ ಇಲ್ಲಪ್ಪ, ಈಗ ಮಾತಾಡ್ತಾ ಇಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ನಿರಂತರ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅರ್ಹ BPL ಕಾರ್ಡ್ ರದ್ದು ಮಾಡಿಲ್ಲ ಅಂತ ಆಹಾರ ಸಚಿವ ಮುನಿಯಪ್ಪ ಹೇಳಿದ್ರು. ಕಾರ್ಡ್ ರದ್ದು ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೇಂದ್ರದ ನಿರ್ದೇಶನದಂತೆ ಅನರ್ಹ ಕಾರ್ಡ್ಗಳು ಪತ್ತೆಯಾಗಿದೆ. ಅನರ್ಹ ಕಾರ್ಡ್ಗಳನ್ನ ಮಾತ್ರ ರದ್ದು ಮಾಡಲಾಗಿದೆ. ಸರ್ಕಾರಿ ನೌಕರರನ್ನ ಪರಿಶೀಲಿಸಿ APLಗೆ ಪರಿಷ್ಕರಣೆ ಮಾಡಲಾಗಿದೆ. 1,02,509 ಅನರ್ಹ BPL ಕಾರ್ಡ್ಗಳಿದ್ದಾವೆ. 98,473 IT ರಿಟರ್ನ್ಸ್ ಪಾವತಿದಾರರು ಬಳಕೆ ಮಾಡ್ತಾ ಇದ್ರು BPL ಕಾರ್ಡ್ಗಳನ್ನ. 4,366 ಸರ್ಕಾರಿ ಉದ್ಯೋಗಿಗಳು ಸಹ BPL ಕಾರ್ಡ್ ಅನ್ನ ಬಳಕೆ ಮಾಡ್ತಿದ್ರು, ಅವು ರದ್ದಾಗಿದ್ದಾವೆ ಅಂತ ಆಹಾರ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.